ವಿದ್ಯಾರ್ಥಿಗಳಿಗೆ ಮುಂದಿನ ಶೈಕ್ಷಣಿಕವಾಗಿ ಮುಂದುವರಿಯಲು ಮತ್ತು ವಿದ್ಯಾರ್ಥಿಗಳಿಗೆ ಜೀವನವನ್ನು ರೂಪಿಸಿಕೊಳ್ಳಿ ನಿಟ್ಟಿನಲ್ಲಿ ಪುರಸಭೆ ವತಿಯಿಂದ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಆನೇಕಲ್ ಪುರಸಭೆ ಅಧ್ಯಕ್ಷ ಎನ್ ಪದ್ಮನಾಥ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹೌದು, ಆನೇಕಲ್ ಪಟ್ಟಣದ ಪುರಸಭೆಯಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಅದೆಷ್ಟೋ ಜನ ವಿದ್ಯಾವಂತರು ಕಾಲೇಜಿನ ಶುಲ್ಕ ಕಟ್ಟದೆ ಮನೆಯಲ್ಲಿ ಉಳಿದಿದ್ದಾರೆ. ಈ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿಬಂದಿವೆ. ಹೀಗಾಗಿ ಈ ವಿಚಾರವಾಗಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಸಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಿರ್ಧಾರ ಮಾಡಿ ಪದವಿ ಮತ್ತು ಸ್ನಾತಕೋತ್ತರ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಪುರಸಭೆಯಿಂದ ಅರ್ಜಿ ಆಹ್ವಾನ ಮಾಡಲಾಗಿದೆ. ಇದರ ಜೊತೆಗೆ ಆಟೋ ಚಾಲಕರಿಗೆ ಮತ್ತೆ ವಿಶೇಷ ಚೇತನರಿಗೆ ಅರ್ಜಿ ಆಹ್ವಾನ ಮಾಡಲಾಗಿತ್ತು. ಇನ್ನು ಇದೇ ತಿಂಗಳು 20ನೇ ತಾರೀಕಿನಂದು ಕಡೆ ದಿನ ಆಗಿದ್ದು, ಆದಷ್ಟು ಬೇಗ ಅರ್ಜಿಗಳನ್ನು ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಎನ್ಎಸ್ ಪದ್ಮನಾಭ ಮನವಿಯನ್ನು ಮಾಡಿಕೊಂಡರು. ಹಾಗೆಯೇ ಕೆಇಬಿ ಮುಂಭಾಗದಲ್ಲಿ ಶ್ರೀರಾಮ ಕುಟೀರ ಶೀಟುಗಳು ಹಾಳಾಗಿದ್ದು ದುರಸ್ತಿ ಮಾಡದೇ ಇರುವುದು 5-6 ವರ್ಷಗಳೇ ಕಳೆದರೂ ಆನೇಕಲ್ ಪಟ್ಟಣದಲ್ಲಿ ನಿರ್ಮಾಣವಾಗಿರುವ ಶೌಚಾಲಯಗಳನ್ನು ಸಾರ್ವಜನಿಕರ ಉಪಯೋಗಕ್ಕೆ ಬಾರದೇ ಇಟ್ಟಿರುವುದು ಎಷ್ಟು ಮಾತ್ರ ಸರಿ? ಈ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲದಂತೆ 5 ವರ್ಷಗಳೇ ಕಳೆದರೂ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲು ವಿಫಲವಾಯಿತೇ ಪುರಸಭೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಆನೇಕಲ್ ಪುರಸಭೆಯಲ್ಲಿ ಶಾಲಾ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಒತ್ತು ನೀಡುವ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿದ್ದೇವೆ. ಇದು ಈಗಾಗಲೇ ನಾನು ಹಲವಾರು ಪುರಸಭಾ ಸದಸ್ಯರ ಗಮನಕ್ಕೆ ತಂದು ಮತ್ತು ಸಾರ್ವಜನಿಕರ ಗಮನಕ್ಕೂ ಸಹ ತಂದಿದ್ದೇನೆ. ಆದರೂ ಸಹ ಮತ್ತು ಶಾಲಾ ಕಾಲೇಜುಗಳಲ್ಲೂ ಸಹ ಇದನ್ನು ಈಗಾಗಲೇ ಅಪ್ಲಿಕೇಶನ್ಸ್ ಕೊಟ್ಟಿದ್ದೇವೆ. ಆದರೂ ಸಹ ಕೆಲವು ಇನ್ನೂ ಎಷ್ಟೋ ಜನಗಳಿಗೆ ಇದರ ಬಗ್ಗೆ ಅರಿವು ಇಲ್ಲದ ಕಾರಣ ನಾನಿದೊಂದು ಪತ್ರಿಕಾಗೋಷ್ಠಿ ಮಾಡಿ ಇದನ್ನು ಎಲ್ಲರಿಗೂ ತಿಳಿಸುವ ಉದ್ದೇಶದಿಂದ ತಮ್ಮನ್ನೆಲ್ಲ ಕರೆಸಿದ್ದೇನೆ. ಈಗೇನೆಂದರೆ ನಮ್ಮ ಆನೇಕಲ್ ಪುರಸಭೆಯಲ್ಲಿ ಈಗಾಗಲೇ ನಗರೋತ್ಥಾನ ಅನ್ನೋ ಒಂದು ಅಮೌಂಟಲ್ಲಿ ಈಗಾಗಲೇ ಒಂದು 10 ಕೋಟಿ ಅನುದಾನ ಬಂದಿತ್ತು ಸರ್ಕಾರದಿಂದ. ಅದರಲ್ಲಿ 8.5 ಕೋಟಿ ಅನುದಾನನ ಬಳಸಿಕೊಳ್ಳಲು ನಮಗೆ ಈಗಾಗಲೇ ಒಂದು ಪರ್ಮಿಷನ್ ಸಿಕ್ಕಿದೆ. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಹಲವಾರು ಪುರಸಭೆಗಳು ಏನು ಮಾಡುತ್ತೆ, ಈ ಬರೀ ಚರಂಡಿ ಮತ್ತು ರಸ್ತೆ ಕಾಮಗಾರಿಗಳು ಮತ್ತು ಬೇರೆ ಬೇರೆ ಕಾಮಗಾರಿಗಳಿಗೆ ಬಳಸ್ಕೊಂತಾರೆ. ನಾವು ಹಲವಾರು ಕಾಮಗಾರಿಗಳನ್ನು ಸಹ ತಗೊಂಡು ಶೈಕ್ಷಣಿಕ ಕ್ಷೇತ್ರಕ್ಕೆ ಒತ್ತು ಕೊಡುವ ಉದ್ದೇಶದಿಂದ ನಾವು ಏನು ಮಾಡಿದ್ದೀವಿ, ಈಗಾಗಲೇ ನಮ್ಮ ಆನೇಕಲ್ ಪುರಸಭೆಯಲ್ಲಿ SC ಕ್ಯಾಟಗರಿ ಹಾಗೂ ಜನರಲ್ ಕ್ಯಾಟಗರಿ, ಏನಂದರೆ ಈ ಮೊದಲೆಲ್ಲ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮಾತ್ರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒತ್ತು ನೀಡ್ತಾಯಿದ್ರು. ನಾನು ಇದನ್ನು ಮನಗಂಡು ಜನರಲ್ ಕ್ಷೇತ್ರ, ಏನಕ್ಕೆ ಅಂದರೆ ನಮ್ಮ ಆನೇಕಲ್ಲಲ್ಲಿ ಈಗಾಗಲೇ ನೇಕಾರರು ತುಂಬ ಹಿಂದುಳಿದ ಇದರಿಂದ ಬಳಲ್ತಾ ಇದ್ದಾರೆ. ಏಕೆಂದರೆ ನೇಕಾರರ ಸಮಸ್ಯೆ ತುಂಬ ಇದೆ ಆನೇಕಲ್ಲಲ್ಲಿ. ಈಗಾಗಲೇ ಅವರು ಒಂದು ಯಾವ್ದಾದ್ರೂ ಒಂದು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋದರೂ 10-15 ಸಾವಿರ ಏನು ಸ್ಯಾಲ್ರಿ ಬರುತ್ತೆ. ನಮ್ಮ ನೇಕಾರಿಗೆ ತಿಂಗಳಿಗೆ 10,000 ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ ಆಗಿದೆ. ಈ ಉದ್ದೇಶದಿಂದ ನಾವೇನು ಮಾಡಿದ್ರಿ, ಈಗಾಗಲೇ ಅಟ್ಲೀಸ್ಟ್ ಶಾಲಾ ಮಕ್ಕಳಿಗೆ ಅವ್ರ ಮನೆಯಲ್ಲಿರುವಂಥ ಮಕ್ಕಳಿಗೆ ಒಂದು ಫೀಸ್ ಆಗ್ಬೋದು ಮತ್ತು ಲ್ಯಾಪ್ಟಾಪ್ ಆಗ್ಬೋದು ಈ ಥರ ಇದನ್ನೆಲ್ಲ ಕೊಟ್ಟರೆ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಒಂದು ಸಣ್ಣ ಸಹಾಯ ಮಾಡ್ದಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ಪುರಸಭೆಯಿಂದ ಈಗಾಗಲೇ SLC ಮತ್ತು PUC, ITI, ಡಿಪ್ಲೊಮೋ, ಎನಿ ಡಿಗ್ರಿ ಮತ್ತು BE ಮೆಡಿಕಲ್ ಮಕ್ಕಳಿಗೆ ಸಹಾಯದ ನಾವು ವಿತರಣೆ ಮಾಡಲು ಈಗಾಗಲೇ ನಾವು ಒಂದು ಪ್ಲ್ಯಾನ್ ರೂಪುರೇಷೆ ತಯಾರು ಮಾಡಿಕೊಂಡಿದ್ದೇವೆ. ಮತ್ತು PUC ಮತ್ತು ITI ಮಕ್ಕಳಿಗೆ ಕ್ಯಾಪ್ ವಿತರಣೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ. ಮತ್ತು ಲ್ಯಾಪ್ಟಾಪ್ ವಿತರಣೆ ಅಂದರೆ BA, BSc, BCOM ಮತ್ತು ಎನಿ ಡಿಗ್ರಿ ಈ ಮಕ್ಕಳು ಮತ್ತು ಸ್ನಾತಕೋತ್ತರ ಪದವಿ ಆಗ್ಬೋದು ವ್ಯಾಸಂಗ ಮಾಡ್ತಿರೋವಂಥ ಮಕ್ಕಳಿಗೆ ಸಹಾಯಧನ, ಮತ್ತು ಈ ಡಿಗ್ರಿ ಎನಿ ಡಿಗ್ರಿ ಆಗಿರೋರಿಗೆ ಲ್ಯಾಪ್ಟಾಪ್ ವಿತರಣೆ ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ಈಗಾಗಲೇ ಕೋವಿಡಿಂದ ಈಗಾಗಲೇ 2 ವರ್ಷದಿಂದ ಹಲವಾರು ಸಮಸ್ಯೆಗಳಿತ್ತು. ಇದರಲ್ಲಿ ಎಷ್ಟೋ ಜನ ವಿದ್ಯಾವಂತರ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗದೆ ಅಂತ ಬಳಲ್ತಾ ಇರೋವಂಥ ಸಮಸ್ಯೆಗಳನ್ನು ನಾನು ಕಂಡಿದ್ದೇನೆ. ಇಲ್ಲಿ ಹಲವಾರು ಜನ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದು ಈಗಾಗಲೇ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಲ್ಲ, ತುಂಬ ಪರಿಸ್ಥಿತಿ ಕಷ್ಟ ಇದೆ, ಏನಾದರೂ ಒಂಚೂರು ಸಹಾಯ ಮಾಡಿ ಅಂತ ನನಗೆ ಪ್ರತಿದಿನ ಇಲ್ಲಿ ಬಂದು ಕೇಳ್ತಾಯಿದ್ರು. ನಾನು ನನ್ನ ಕೈಲಾದ ಸಹಾಯ ಮಾಡ್ತಾ ಬರ್ತಾಯಿದ್ದೇನೆ. ಆದರೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಮಕ್ಕಳಿಗೂ ಸಹಾಯ ಮಾಡುವ ಒಂದು ಉದ್ದೇಶದಿಂದ ಇದೊಂದು ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ. ಮತ್ತು ಈ ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಬಂದು 20ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ದಯವಿಟ್ಟು ಎಲ್ಲ ಶಾಲಾ ಮಕ್ಕಳು
SSLC ಮತ್ತು ITI ಮತ್ತು ಡಿಗ್ರಿ ಏನು ನಾನು ಈಗಾಗಲೇ ಏನು ಹೇಳಿದ್ದೇನೆ ನಮ್ಮ ಪುರಸಭೆಯಲ್ಲಿ ಅರ್ಜಿ ಸಿಗುತ್ತೆ ಹಾಗೂ ನಿಮಗೆ ತಮಗೆ ಏನಾರ ಅಪಿತಪಿ ಆ ವಿಚಾರದಲ್ಲಿ ಪುರಸಭೆ ಆಗಲಿ ಬರೋದು ನಿಮಗೆ ಕಷ್ಟ ಅನಿಸಿದ್ರೆ ಸ್ಥಳೀಯವಾಗಿ ನಮ್ಮ ಪುರಸಭಾ ಸದಸ್ಯರುಗಳ ಮನೆಗಳಲ್ಲೂ ಸಹ ಈ ಅರ್ಜಿಗಳನ್ನು ಸಿಗುತ್ತೆ ನೀವು ಅಲ್ಲೂ ಸಹ ಪಡಿಬೋದು ಪಡೆದು ದಯವಿಟ್ಟು ಅರ್ಜಿ ಸಲ್ಲಿಸಿ ತಮಗೇನು ನಮ್ಮ ಪುರಸಭೆಯಿಂದ ಏನೇನು ಅನುಕೂಲ ಆಗುತ್ತೆ ಆ ಅನುಕೂಲಗಳನ್ನ ಪಡಿಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ ಮತ್ತು ಈಗಾಗಲೇ ಜೊತೆಯಲ್ಲೇ ನಾನು ಒಂದು ಯೋಚನೆ ಮಾಡಿದೆ ಬರೀ ನಾವು ಬರೀ ಸಾರ್ವಜನಿಕರಿಗೆ ಮಾಡಿಕೊಂಡು ಸಹಾಯಧನ ಕೊಡೋದ್ರಿಂದ ನಮ್ಮ ಪೌರ ಕಾರ್ಮಿಕರು ಸಹ ಇರ್ತಾರೆ ಅವರು ಒಂದು ನಮ್ಮ ಕೈಲಾದ ಸಹಾಯ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಅವರ ವಿದ್ಯಾಭ್ಯಾಸಕ್ಕೆ ಮತ್ತು ಶಾಲಾ ಸಾಮಗ್ರಿಗಳು ಸಮವಸ್ತ್ರಗಳು ಅವ್ರಿಗೂ ಸಹ ಇದರಲ್ಲಿ ನಾವು ಹಣನ ಮೀಸಲಿಟ್ಟಿದ್ದೇವೆ ಮತ್ತು ಇದೇ ಹಣದಲ್ಲಿ ಇದು ಒಂದು ಪಾರ್ಟ್ ದಯವಿಟ್ಟು ಎಲ್ಲ ಮಕ್ಕಳು ಅರ್ಜಿ ಸಲ್ಲಿಸಿ ತಮಗೇನು 20ನೇ ತಾರೀಕೊಳಗೆ ತಾವೆಲ್ಲ ಅರ್ಜಿ ಸಲ್ಲಿಸಿ ಇದನ್ನೆಲ್ಲ ತಮ್ಮ ಪಾಲಿಗೆ ಬರುವಂಥ ಏನು ಸಹಾಯಧನ ಇದೆ ಇದನ್ನೆಲ್ಲ ಪಡಿಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಆನೇಕಲ್ ಪುರಸಭೆಯಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ತಿಲಕ್ ಸರ್ಕಲಲ್ಲಿ ವಾಣಿಜ್ಯ ಕಟ್ಟಡ ಇದೆ ತುಂಬ ಹಳೆಯದಾದ ಕಟ್ಟಡ ಆ ಕಟ್ಟಡವನ್ನು ತೆರವುಗೊಳಿಸಿ 1,12,00,000 ವೆಚ್ಚದಲ್ಲಿ ಒಂದು ಹೊಸ ಕಟ್ಟಡ ಕಟ್ಟಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ ಅದು ಸಹ ಇದೇ ಏನು ನಗರೋತ್ಥಾನ ಅಮೌಂಟಲ್ಲಿ ಇದಾಗಿದೆ ಅದು ಕೆಲವೇ ದಿನಗಳಲ್ಲಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಇದರ ಜೊತೆಯಲ್ಲಿ ನಾವು ವಿಕಲಚೇತನಿಗೆ ವಿಶೇಷ ಚೇತನರು ಅಂತಾರೆ ಈಗ ವಿಶೇಷ ಚೇತನರಿಗೆ ತ್ರಿಚಕ್ರ ಮೋಟಾರ್ ವಾಹನ 15 ವಾಹನವನ್ನು ಖರೀದಿ ಮಾಡಲು ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ ತಾವೆಲ್ಲ ಅದಕ್ಕೆ ಅಪ್ಲಿಕೇಶನ್ಸ್ ನಮ್ಮ ಪುರಸಭೆಯಲ್ಲಿ ಸಿಗುತ್ತೆ ತಗೊಂಡು ಅರ್ಜಿ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೇನೆ ಮತ್ತು ಅರ್ಜಿ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೇನೆ ಮತ್ತು ಅದರ ಜೊತೆಯಲ್ಲಿ ವಿಶೇಷ ಚೇತನಿಗೆ ಸಹಾಯಧನ ಅಂದರೆ ಈಗೆಲ್ಲ ಇಲ್ಲಿ ಏನಾಗ್ತಾಯಿತ್ತು ನಾವು ಯಾರೋ ಒಂದು ಟ್ರಸ್ಟ್ಗೆ ನಾವು ಟ್ರಸ್ಟ್ ಮುಖಾಂತರ ಹಣನ ವರ್ಗಾವಣೆ ಮಾಡ್ತಾಯಿದ್ವಿ ಇದೆಲ್ಲ ಅಲ್ಲಿ ಇಲ್ಲಿ ಮಿಸ್ಯೂಸ್ ಆಗಿ ಸ್ವಲ್ಪ ಎಲ್ಲ ಈ ಮೊದಲು ಸಹ ಏನೇನೋ ಸ್ವಲ್ಪ ಆಗಿದೆ ಅದೆಲ್ಲ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತ ಡೈರೆಕ್ಟು ವಿಶೇಷ ಚೇತನರು ಯಾರ್ಯಾರಿದ್ದಾರೆ ಅವ್ರಿಗೆ ಸಹಾಯಧನ ಮತ್ತು ಒನ್ ಟೈಮ್ ಬಾಂಡ್ ಪಾಲಿಸಿನೂ ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಇದನ್ನೆಲ್ಲ ತಾವೆಲ್ಲ 20ನೇ ತಾರೀಕೊಳಗೆ ಅರ್ಜಿ ಸಲ್ಲಿಸಿ ಇವನ್ನೆಲ್ಲ ಪಡಿಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಏನಾಗುತ್ತೆ ನಾವು ಅರ್ಜಿ ಅಪ್ಲಿಕೇಶನ್ಸ್ ತೊಗೊತೇವೆ ಹೆಚ್ಚಿನ ರೀತಿಯಲ್ಲಿ ಯಾವ್ದಾರು ಅಪ್ಲಿಕೇಶನ್ಸ್ ಬಂದಾಗ ನಾವು ಅದನ್ನು ಕ್ವಾಲಿಫಿಕೇಷನ್ ಏನು ಇವಾಗ ಪರ್ಸೆಂಟೇಜ್ ಅವ್ರು ಏನು ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜ್ ಮುಖಾಂತರ ಆ ಮಕ್ಕಳಿಗೆ ನಾವು ಅವ್ರನ್ನ ಯಾವ ಪರ್ಸೆಂಟೇಜ್ ಹೆಚ್ಚಾಗಿ ಯಾರು ಪರ್ಸೆಂಟೇಜ್ ತೊಗೊಂಡಿರ್ತಾರೆ ಅವ್ರು ಕೊಡುವಂಥ ಕೆಲಸ ಮಾಡ್ತೇವೆ ಯಾರು ಬೇಕಾದ್ರೂ ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಿದ ಮೇಲೆ ನಾವು ಆಮೇಲೆ ಫೈನಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಈಗ ಏನಾಗುತ್ತೆ ಒಂದು ನಾವು ನಮ್ಮದೊಂದು ಪ್ಲ್ಯಾನ್ ಇರುತ್ತೆ ಒಂದು 100 ಅಥವಾ 500 ಜನ ಅಪ್ಲಿಕೇಶನ್ಸ್ ಕೊಡ್ತಾರೆ ಅಂತ ಅದರಲ್ಲಿ ನಾವು ಅದು ಮಿತಿ ಮೀರಿ ಒಂದು 600-700 ಆದಾಗ ನಾವೇನು ಮಾಡ್ತೀವಿ ಅವ್ರೇನು ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜ್ ಮುಖಾಂತರ ನಾವು ಫೈನಲ್ ಮಾಡ್ತೀವಿ ಮಾಡಿ ಅದ್ರ ಪ್ರಕಾರ ನಾವು ಕೊಡೋಣ ಅಂತ ಸರಿ ಈಗಾಗಲೇ ವರದಿ ಆನಂದ್ ಕುಮಾರ್ ಕೆ 99 ಕನ್ನಡ ನ್ಯೂಸ್ ಚಾನಲ್ ಆನೇಕಲ್.